ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ಭಾವನಾ ರಾಮಣ್ಣ 1996 ನೀ ಮುಡಿದ ಮಲ್ಲಿಗೆ ಚಿತ್ರದ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಂತಹ ಭಾವನಾ ಅವರು ಆ ನಂತರ ಅನೇಕ ಸಿನಿಮಾಗಳಲ್ಲಿ ನಟಿಸ್ತಾರೆ. ನೀ ಮುಡಿದ ಮಲ್ಲಿಗೆ, ನಂಬರ್ 1, ದೀಪಾವಳಿ, ಚಿಂಗಾರಿ, ಕುರಿಗಳು ಸರ್, ಕುರಿಗಳು ಚೆಲುವೆ, ಹೀಗೆ ಹಲವು ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡ್ರು ಭಾವನರವರು. ಅತಿ ಹೆಚ್ಚಿನ ಸಂಭಾವನೆಯನ್ನು ಕೂಡ ಪಡೆದುಕೊಳ್ತಾ ಇದ್ರು ಭಾವನಾ ಅವರು. ಇನ್ನು ಇವರು ಕಿರುತೆರೆಯಲ್ಲೂ ಕೂಡ ನಟಿಸಿ ಫೇಮಸ್ ಆದರು. ಇತ್ತೀಚಿನ ಧಾರಾವಾಹಿಗಳಲ್ಲಿ ಇವರನ್ನ ನೋಡ್ಬೋದು. ರಾಮಾಚಾರಿ ಧಾರಾವಾಹಿಯಲ್ಲಿ ಮಾನ್ಯತ ಪಾತ್ರವನ್ನ ಅಭಿನಯಿಸಿದ್ರು ಭಾವನಾ ಅವರು, ಚಾರುವಿನ ತಾಯಿಯಾಗಿ. ಈಗ ಆ ಧಾರಾವಾಹಿಯಿಂದ ಕೂಡ ಇವರು ಹೊರ ಬಂದಿರುತ್ತಾರೆ. ಇನ್ನು ರಾಜಕೀಯದಲ್ಲಿ ಸಕ್ರಿಯರಾಗಿರ್ತಾರೆ ಭಾವನರವರು. ಇವರ ಕೆಲವೊಂದು ಅಪರೂಪದ ಕ್ಷಣಗಳನ್ನ ನೀವು ಈ ವಿಡಿಯೋದಲ್ಲಿ ನೋಡಬಹುದು. ಇನ್ನು ವೈಯಕ್ತಿಕ ಬದುಕಿಗೆ ಬರೋದಾದ್ರೆ ಭಾವನರವರು ಇನ್ನು ಸಿಂಗಲ್ ಆಗಿ ಉಳ್ಕೊಂಡಿರ್ತಾರೆ, ಮದುವೆ ಆಗಿಲ್ಲ. ಮದುವೆಯ ಜೀವನದಿಂದ ತುಂಬಾನೇ ದೂರ ಇದ್ದಾರೆ ಅಂತಾನೆ ಹೇಳ್ಬೋದು. ಈಗ ಇವರಿಗೆ 46 ವರ್ಷ. ಕೆಲವರು ಭಾವನರವರಿಗೆ ಮದುವೆ ಆಗಿದೆ, ಅವರ ಗಂಡ ತುಂಬಾ ಫೇಮಸ್ ಅಂತ, ಅದು ಸುಳ್ಳು ಸುದ್ದಿ. ನಿಮಗೆಲ್ಲರಿಗೂ ಭಾವನರವರು ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು.